ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಪಕ್ಕಿಲ ಕಿಚನ್ ನಾನಿವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಅವರೆಕಾಳಿನ ಕಾಳಿನ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ಮಂಚೂರಿಯನ್ ಅಂತ ತೋರಿಸ್ತಾ ಇದ್ದೀನಿ ಡಿಫ್ರೆಂಟಾಗಿರೋದು ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟ್ ಒನ್ ಕಪ್ ಕ್ಯಾಬೇಜ್ ತುರಿ ತೊಗೊಂಡಿದ್ದೀನಿ ನಂತರ ಅವರೆ ಕಾಳು ಚಿಲ್ಕ್ಸಿರೋ ಅಂಥ ಅವರೆಕಾಳನ್ನ ಕಾಳನ್ನ ಬೇಯಿಸ್ಕೊಂಡು ಒಂದು ಕಪ್ ಸ್ಮ್ಯಾಶ್ ಮಾಡಿರೋ ತೊಗೊಳ್ತಾ ಇದ್ದೀನಿ ನಂತರ ಒಂದು ಕಪ್ ಕ್ಯಾರೆಟ್ ತುರಿ ಒಂದು ಕಪ್ ಆಲೂಗಡ್ಡೆ ತುರಿ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂತಹ ಈರುಳ್ಳಿನ ಒಂದು ಕಪ್ ತೊಗೊಳ್ತಾ ಇದ್ದೀನಿ నంతర ఒన్ కప్ మైదా హిట్టు వన్ కప్ కార్న్ ఫ్లోర్ కార్న్ఫ్లర్ టేబుల్ స్పూన్ స్పూనస్టు గరం మసాలా ఒక అర్ధ స్పూన్ స్పూనస్ ఖార పొడి రుచికి తు ఉప్పు శుంటి బి పేస్ట్ టేబుల్ స్పూన్ టేబల్ స్పూనస్టు ఇవల్వన్న హాకీ మిక్స్ మిక్స్కొ ಫಸ್ಟ್ ಇದನ್ನು ನೀರು ಹಾಕಬೇಡಿ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅದು ಉಂಡೆ ಕಟ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕಲಸಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೂ ಅದು ನೀರು ಚೆನ್ನಾಗಿ ಇಟ್ಕೊಳುತ್ತೆ ಅದಾದ ನಂತರ ನೆನೆ ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದನ್ನು ಮಾಡಬೇಕು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಟು ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಅವರೇ ಬೆಂದಿರೋದಷ್ಟೇ ತೊಗೊಂಡಿರೋದು ಕ್ಯಾರೆಟು ಆಲೂಗೆಡ್ಡೆ ಮತ್ತು ಕ್ಯಾಬೇಜ್ ಬೆಂದಿಲ್ಲ ಸೊ ಅದು ಬೇಗನೆ ಬೇಯುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ ನಾವು ಇದು ಸಾಸಸ್ ಎಲ್ಲ ಹಾಕ್ತೀವಲ್ಲ ಹಾಗಾಗಿ ಇಲ್ಲಿ ನಾವು ಇದನ್ನು ಕ್ರಿಸ್ಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಅದನ್ನು ಸಾಸಿಗೆ ಹಾಕಿದ ಮೇಲೆ ಚೆನ್ನಾಗಿ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಒಳಗಡೆ ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ ಫ್ಲೇವರ್ ಚೆನ್ನಾಗಿ ನಿಮಗೆ ಬಾಯಕಿ ಸಿಗ್ತಾ ಇರುತ್ತೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವರೆಕಾಳು ಮಂಚೂರಿಯನ್ ಬಾಲ್ಸ್ ರೆಡಿ ಆಯಿತು ಇವಾಗ ನಾವು ಅದಕ್ಕೆ ಸ್ಲರಿ ಅಂದರೆ ಕೋಟಿಂಗ್ ಒಗ್ಗರಣೆ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿನ ಇಟ್ಟಿದ್ದೀನಿ ಕಾಯಲಿಕ್ಕೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ಚೆನ್ನಾಗಿ ಬೆಂದ ನಂತರ ಇಲ್ಲಿ ಹಸಿ ಅವರೆಕಾಳು ಒಂದು ಅರ್ಧ ಕಪ್ಪಷ್ಟು ಇದು ಆಪ್ಷನಲ್ ನಿಮಗೆ ಬೇಕಂತೇಳಿದರೆ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಬೇಡ ಸ್ಕಿಪ್ ಕೂಡ ಮಾಡ್ಬೋದು ಅಷ್ಟೇ ಅದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅವರ ಕಾಳನ್ನ ಸ್ವಲ್ಪ ಬೆಂದ ನಂತರ ಅದಕ್ಕೆ ಸಾಸಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು ಅದೇ ಫಸ್ಟಿಗೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅದರಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟಿನದ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಮೆಣಸಿನ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಖಾರ ಪುಡಿನ ನೋಡಿ ಹಾಕ್ಕೊಳ್ಳಿ ನಾನು ನಾನಿಲ್ಲಿ ಚಿಲ್ಲಿ ಸಾಸು ಅದೆಲ್ಲ ಬಳಸೋದ್ರಿಂದ ಸ್ವಲ್ಪ ಖಾರ ಇರುತ್ತೆ ನಿಮಗೆ ಖಾರ ಬೇಕು

ಟೊಮೆಟೊ ಸಾಸ್ ಸ್ವಲ್ಪ ಇಷ್ಟಪಡೋದಂದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಕೂಡ ಹಾಕ್ಕೊಳ್ಬೋದು ನಂತರ ಇಲ್ಲಿ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್ ಹಾಕಿದ್ದೀವಿ ಹುಳಿಗೆ ಸೊ ಸೋಯಾ ಸಾಸನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಹುಳಿ ಇಷ್ಟಪಡಲಿ ಅಂದರೆ ಯಾವುದಾದ್ರು ಒಂದು ಕೂಡ ಹಾಕ್ಕೊಳ್ಬೋದು ಮತ್ತು ಒನ್ ಟೇಬಲ್ ಸ್ಪೂನು ಚಿ ರೆಡ್ ಚಿಲ್ಲಿ ಟೊಮೆಟೊ ಸಾಸನ್ನ ಹಾಕ್ತಾಯಿದ್ದೀನಿ ಸಾಸಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಮಗಿಲ್ಲಿ ಬೈಂಡಿಂಗ್ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕಂದ್ರೆ ಒಂದು ಹಾಫ್ ಕಪ್ ನೀರನ್ನು ತೊಗೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನು ಕಾರ್ನ್ ಹಾಕಿಬಿಟ್ಟು ಚೆನ್ನಾಗಿ ಕಾರ್ನ್ ಸ್ಲರಿ ಮಾಡ್ಕೋಬೇಕು ನಾವು ಮಿಕ್ಸ್ಚರ್ ಅದನ್ನು ಇದಕ್ಕೆ ಹಾಕಿ ಆವಾಗ ತಿಕ್ನೆಸ್ ಬರುತ್ತೆ ಮಂಚೂರಿಗೆ ಇದೇನೇ ಮಂಚೂರಿ ಯಾವ ಹೋಟೆಲ್ ಸ್ಟೈಲಲ್ಲಿ ಎಲ್ಲ ಕೂಡ ಹಿಂಗೇನು ಮಾಡೋದು ಆಗ ಬೈಂಡಿಂಗ್ ಅದು ಚೆನ್ನಾಗಿ ಕವರ್ ಆಗುತ್ತೆ ಸೇಮ್ ಹೋಮ್ ಟೋಟಲ್ ಸ್ಟೈಲ್ ಅಷ್ಟೇ ಇದು ಆ ಟೆಕ್ಸ್ಚರ್ ಹಾಗೇ ಬಂದಿರುತ್ತೆ ಸ್ವಲ್ಪ ಕಾರ್ನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಕಾರ್ನ್ ಪೌಡರ್ನ ನಾವೇನು ಮಂಚೂರಿಯನ್ ಬಾಲ್ಸ್ ಮಾಡಿರ್ತೀವೋ ಅದನ್ನು ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಫೈನಲ್ ಟಚ್ ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆಚ್ಚು ಅದನ್ನು ಉದುರಿಸೋದು ನಿಮಗೆ ಇದು ಸ್ಪ್ರಿಂಗ್ ಆನಿಯನ್ ಸಿಗುತ್ತೆ ಈರುಳ್ಳಿಕ್ಕೆ ಅದನ್ನು ಕೂಡ ಇದಕ್ಕೆ ಮೇಲೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರತ್ತೆ ಇಷ್ಟೇ ಡಿಫ್ರೆಂಟ್ ಅವರೇ ಕಾಳು ಮಂಚೂರಿಯನ ಹೇಗಾಗಿದೆ ಅಂತ ನನಗೆ ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು